ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಕಿ ಈ ಘಟನೆ ನನ್ನ ಮನಸ್ಸಿನ ಮೇಲೆ ಬಹಳ ತಲೆ ಕೆಡಿಸ್ಬಿಟ್ಟಿದೆ ನನ್ನ ಘಟನೆ ಮಹಾಭಾರತದಲ್ಲಿ ಬರುವಂತಹ ದೊಡ್ಡ ಪಾತ್ರ ಕೃಪಾಚಾರ್ಯರ ಪಾತ್ರ ಈ ಪಾತ್ರದ ಬಗ್ಗೆ ಓದಿದಾಗೆಲ್ಲ ನಮ್ಮ ತಲೆ ಆಗತ್ತೆ ಕೃಪಾಚಾರ್ಯರು ಕೌರವ ಪಾಂಡವರು ಕುಲಗುರುಗಳಾಗಿದ್ದವರು ಅಷ್ಟೇ ಅಲ್ಲ ದ್ರೋಣಾಚಾರ್ಯರು ಬಂದು ಪಾಠ ಮಾಡೋದಕ್ಕಿಂತ ಮೊದಲು ಶಸ್ತ್ರವಿದ್ಯೆ ಕಲಿಸಿದವರು ಕೃಪಾಚಾರ್ಯರು ಅವ್ರ ಹಿನ್ನೆಲೆ ಸ್ವಲ್ಪ ಗಮನಿಸಿ ಸ್ನೇಹಿತರೆ ಈತ ಮಹರ್ಷಿ ಗೌತಮರ ಮೊಮ್ಮಗ ಗೌತಮರ ಮಗನ ಹೆಸರು ಶರದ್ವತ ಅಂತ ಅವನು ಹುಟ್ಟುವಾಗಲೇ ಬಿಲ್ಲು ಬಾಣ ಕೈಯಲ್ಲಿ ಹಿಡ್ಕೊಂಡು ಹುಟ್ಟಿದ್ನಂತೆ ಅದಕ್ಕೆ ಅವನ ಹೆಸರು ಶರದ್ವತ ಅಂತ ಬಂತು ಅಂತ ಅರ್ಥ ಇಷ್ಟೇ ತಾತ್ಪರ್ಯ ಏನು ಅಂದರೆ ಧನುರ್ವಿದ್ಯೆಯಲ್ಲಿ ಅಪ್ರತಿಮನಾದಂಥ ಮನುಷ್ಯ ಅವನು ಶೌರ್ಯಕ್ಕೆ ದೇವೇಂದ್ರ ಕೂಡ ಹೆದರ್ತಾ ಇದ್ದಂತೆ ಅವನ ಏಕಾಗ್ರತೆಯನ್ನು ಕೆಡಿಸಬೇಕು ಅಂತ ದೇವೇಂದ್ರ ಅಪ್ಸರ್ಯರನ್ನು ಕಳಿಸ್ಕೊಡ್ತಿದ್ದಂತೆ ಎಲ್ಲ ಹೇಳ್ತಾರೆ ಅವನು ಮದುವೆ ಆಯಿತು ಹೆಂಡತಿ ಬಸುರಿ ಆಗಿದ್ದಾಗ ಈತ ಕಾಡಿಗೆ ಹೋಗ್ಬಿಟ್ಟ ಶರದ್ವತ ತಪಸ್ಸು ಮಾಡಲಿಕ್ಕೆ ಇವನು ಇಲ್ಲದೆ ಹೋದಾಗ ಹೆಂಡತಿ ಇಬ್ಬರು ಮಕ್ಕಳನ್ನ ಹಡಿದ್ಲು ಅವಳಿ ಜವಳಿ ಮಕ್ಕಳು ಒಂದು ಹುಡುಗ ಒಂದು ಹುಡುಗಿ ಈ ಜೋಡಿ ಮಕ್ಕಳು ಯಾರು ನೋಡ್ಕೋಬೇಕು ಅಪ್ಪ ಹೋಗ್ಬಿಟ್ನಲ್ಲ ಒಬ್ಬ ಸೈನಿಕ ಕರೆತಂದು ಶಂತ್ರು ಮಹಾರಾಜಿಗೆ ಕೊಟ್ಟ ಈ ಎರಡು ಮಕ್ಕಳಿದ್ದಾವೆ ನೋಡಿ ಅಂತ ಶಂತನೂನು ಕೃಪೆಯಿಂದ ಬೆಳೆದಿದ್ದರಿಂದ ಆ ಮಕ್ಕಳಿಗೆ ಕೃಪಾ ಮತ್ತು ಕೃಪೆ ಅಂತ ಹೆಸರು ಬಂತು ಗಮನಿಸಬೇಕಾದ ಕೃಪಾಚಾರ್ಯ ಬೆನ್ನಡಿ ಹೀಗೆ ತಪಶಕ್ತಿ ಇದ್ದ ತನ್ನ ಮಕ್ಕಳ ವಿಷಯ ತಿಳ್ಕೊಂಡ ಶರದ್ವತ ಬಂದ ಶಂತನು ಮಹಾರಾಜರ ಕಡೆ ಬಂದ ನನ್ನ ಮಕ್ಕಳನ್ನು ಕೊಡಿ ಅಂದ ಕೊಟ್ಟರು ಮಗನಿಗೆ ಧನುರ್ವಿದ್ಯೆಯ ಸಾರ ಸರ್ವಸ್ವವನ್ನು ಕಲಿಸಿದ ಅಪ್ಪ ಶರದ್ವತ ಅದಲ್ಲದೆ ಇತರ ಶಾಸ್ತ್ರಗಳ ಬೋಧನೆಯನ್ನು ಮಾಡಿದ ಅವನು ಕಲಿಸುವ ರೀತಿ ಎಷ್ಟು ಚದ್ದಾಗಿತ್ತು ಅಂದರೆ ಅತ್ಯಂತ ಕಡಿಮೆ ಕಾಲದಲ್ಲಿ ಕೃಪಾಚಾರ್ಯ ಶಸ್ತ್ರ ಹಾಗೂ ಶಾಸ್ತ್ರ ಎರಡರಲ್ಲೂ ಪರಿಣಿತನಾಗ್ಬಿಟ್ಟ ಉತ್ತಮ ಗುರು ಅಂತ ಹೆಸರು ತಗೊಂಡ ಶರದ್ವತನ ಮಗ ಆದ್ದರಿಂದ ಅವನಿಗೆ ಶಾರದ್ವತ ಅಂತ ಒಂದು ಹೆಸರು ಇತ್ತು ತಂದೆ ಹೇಳಿದ್ರಂತೆ ನಿನ್ನ ಧ್ವಜದ ಮೇಲೆ ಯಾವಾಗಲೂ ಎತ್ತಿನ ಚಿತ್ರ ಇಟ್ಕೋ ಅದು ನಿನ್ನ ಲಕ್ಷಣ ಆಗಲಿ ಅಂತ ಹಾಗೆ ಮಾಡಿಕೊಂಡಿದ್ದ ಅವನು ಮುಂದೆ ಬಂದು ಶ್ರೇಷ್ಠ ಗುರುವಾಗಿ ಕೌರವರಿಗೆ ಪಾಂಡವರಿಗೆ ಯಾದವರಿಗೆ ವೃಷ್ಟಿಗಳಿಗೆ ಶಸ್ತ್ರವಿದ್ಯೆಯನ್ನು ಕಲಿಸಿದ ದೀರ್ಘಕಾಲ ಬದುಕಿದಂಥವನು ಕರ್ಪಾಚಾರ್ಯ ಮಹಾಭಾರತ ಕುರುಕ್ಷೇತ್ರ ಯುದ್ಧದಲ್ಲಿ ಉಳಿದ ಕೆಲವರೇ ಕೆಲವು ಜನರಲ್ಲಿ ಇವನೊಬ್ಬ ಪಾಂಡವರು ಸ್ವರ್ಗಾರೋಹಣ ಮಾಡಿದ ಮ್ಯಾಲೂ ಹಸ್ತನಾವತಿಯಲ್ಲಿದ್ದ ಅರ್ಜುನನ ಮಗನಿ ಪರೀಕ್ಷಿತನಿಗೆ ಶಸ್ತ್ರವಿದ್ಯೆ ಕಲಿಸಿದ ಅಂತ ಹೇಳ್ತಾರೆ ಮಹಾಭಾರತ ಯುದ್ಧದಲ್ಲಿ ಕೌರವಪರವಾಗಿ ಹೋರಾಡಿದ್ದಷ್ಟೇ ಅಲ್ಲ ತಮಗೆಲ್ಲ ಗೊತ್ತಿರೋ ಹಾಗೆ ಯುದ್ಧದ ಹದಿನೆಂಟನೇ ದಿನ ಅಶ್ವತ್ಥಾಮನ ಜೊತೆಗೆ ಸೇರಿಕೊಂಡು ರಾತ್ರಿ ಯುದ್ಧ ಮಾಡಿ ದ್ರೌಪದಿ ಐದು ಮಕ್ಕಳನ್ನು ಕೊಂದು ಹಾಕಿದ್ನಲ್ಲರೀ ಇವನು ಅವ್ರ ಜೊತೆ ಸೇರಿಕೊಂಡು ಕೊನೆಗೆ ಜೀವನದಲ್ಲಿ ಬೇಸತ್ತು ಕಾಡಿಗೆ ಹೋಗಿ ಅಲ್ಲಿ ದೇಹ ತ್ಯಾಗ ಮಾಡಿದ ಅಲ್ಲಿಗೆ ಒಂದು ಕತೆ ಮುಗಿತು ಈ ಕತೆ ಕೇಳಿದಾಗೆಲ್ಲ ನನಗೆ ಎಷ್ಟು ಗಾಬರಿ ಆಗುತ್ತೆ ಅಂದರೆ ಎಂಥ ರೀ ಒಂದು ಗೌತಮರ ಮಗ ಶರದ್ವತನಂತ ಮಹಾ ತೇಜಸ್ವಿಯ ಮಗ ಗೌತಮರ ಮೊಮ್ಮಗ ಶರದ್ವತನಂಥ ಮಹಾ ತೇಜಸ್ವಿಯ ಮಗ ಶಂತನು ಮಹಾರಾಜನ ಅರಮನೆಯಲ್ಲಿ ಬೆಳೆದಂಥವ ಭೀಷ್ಮರಿಗೆ ಅತ್ಯಂತ ಆಪ್ತನಾಗಿದ್ದವ ಪಾಂಡವರಂಥ ಸತ್ಯವಂತರಿಗೆ ಗುರುವಾಗಿದ್ದವ ಯಾಕೆ ಹೆಂಗೆ ಸತ್ವ ಏನೂ ಆಗಿ ಹೋದ ಯಾಕೆ ಹೀಗಾಯ್ತು ಜೀವನ ಒಂದು ಇಂಥ ಇದ್ದವನು ಯಾಕೆ ಗೊತ್ತಾ ಅವನ ಆಯ್ಕೆ ತಪ್ಪಾಗಿತ್ತು ಕಪಟಿಗಳಾದ ಕೌರವರ ಆಶ್ರಯವನ್ನು ಹೋಗದೆ ಪಾಂಡವರ ಜೊತೆಗೆ ಬದುಕಿದ್ರೆ ಚೆನ್ನಾಗಿತ್ತು ಅವನು ಸತ್ಯದ ಧರ್ಮದ ಹಾದಿಯನ್ನು ಬಿಟ್ಟ ಅಸತ್ಯದ ಮಾರ್ಗದಲ್ಲಿದ್ದವ್ರ ಜೊತೆಗಿದ್ದು ಹೋರಾಡಿದ ಒಂದು ದೊಡ್ಡ ಪಾಠ ನಮಗೆ ಸಿಲ್ಕದ್ದು ಸ್ನೇಹಿತರೇ ಇದರಿಂದ ಅಂದರೆ ನಮ್ಮ ಹಿನ್ನೆಲೆ ಎಂಥ ಅದ್ಭುತವೇ ಆಗಿರ್ಬೋದು ಆದ ನಾವು ಮಾಡುವಂಥ ಆಯ್ಕೆ ತಪ್ಪಾದರೆ ಅಧಃಪತನ ತಪ್ಪಿದ್ದಲ್ಲ ಈ ಕೃಪನ ಜೀವನ ಗಾಥೆ ಇದೆಯಲ್ಲ ನಮಗೊಂದು ಬಹುದೊಡ್ಡ ಎಚ್ಚರಿಕೆಯ ಗಂಟೆ ಇದ್ದ ಹಾಗೆ ನಮ್ಗೆ ಹಂಗಿದೆ ಹಿಂಗಿದೆ ಹಿಂಗಿದೆ ಹಿನ್ನೆಲೆ ಹೇಳ್ಕೋಬೇಡಿ ಜೀವನದಲ್ಲಿ ಮಾಡುವಂಥ ಆಯ್ಕೆ ನಿಮ್ಮ ಭವಿಷ್ಯವನ್ನು ನಿರ್ಧಾರ ಮಾಡುತ್ತೆ ಕರುನಾಡು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಿಕೆ ಇದು ಆಕಾಶವಾಣಿ ಎಫ್ಎಂ ರೈನ್ಬೋ ಪ್ರಸ್ತುತಿ ಈ ಕಾರ್ಯಕ್ರಮದ ಎಲ್ಲ ಸಂಚಿಕೆಗಳನ್ನು ಮತ್ತೊಮ್ಮೆ ಕೇಳಲು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬ್ ಚಾನಲ್ ವಿಳಾಸ ಎಫ್ಎಂ ರೈನ್ಬೋ ನೂರ ಒಂದು ಪಾಯಿಂಟ್ ಮೂರು ಕನ್ನಡ ಕಾಮನಬಿಲ್ಲು ಆಕಾಶವಾಣಿ akash vani fm rainbow 101.3 mhz musically yours